ಆಧ್ಯಾತ್ಮ ಅಂದರೆ ಸದಾಕಾಲ ಜೀವನದಲ್ಲಿ ಪಾತ್ರಧಾರಿ ನಾನು, ಪಾತ್ರಧಾರಿಗೂ ಸೂತ್ರಧಾರಿಗೂ ಇರುವ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳೋದೇ ಆಧ್ಯಾತ್ಮ. ಪಾತ್ರಧಾರಿ ನಾನು, ಸೂತ್ರಧಾರಿ ಯಾರು ಅಂತ ನೋಡೋಣ, ಹುಡ್ಕೋಣ. ಅರ್ಥ ಆಯ್ತಾ? ಸೂತ್ರಧಾರಿಗೆ ಭಗವಂತ ಅಂತ ಹೇಳ್ತೇವೆ ಅಂತ ಹೇಳಿ ಎಲ್ಲ ಹೇಳ್ತೇವೆ. ಆ ಸೂತ್ರಧಾರಿಗೂ ಪಾತ್ರಧಾರಿಗೂ ನನಗೂ ಸಂಬಂಧ, ಅದೇ ಆಧ್ಯಾತ್ಮ. ಸಮಾಜಕ್ಕೂ ನನಗೂ ಸಂಬಂಧ ಲೌಕಿಕ. ನಮಗೆ ಸುಸ್ತು ಮಾಡ್ತಾ ಇರೋದು ಸಮಾಜಕ್ಕೂ ನನಗೂ ಇರೋ ಸಂಬಂಧ. ಎಲ್ಲ ಮುಖವಾಡಗಳು ನಮ್ಗೆ ಸುಸ್ತು ಮಾಡ್ತಾ ಇದ್ದಾರೆ. ಆದರೆ ನನಗೂ ಸೂತ್ರಧಾರಿಗೂ ಇರೋ ಸಂಬಂಧ ಇದೆಯಲ್ಲ, ಅದು ನನಗೆ ಶಾಂತಿ ಕೊಡ್ತದೆ. ಆಯ್ತಾ? ಇಷ್ಟು ಕ್ಲಿಯರಾ? ಹಾಂ, ಈಗ ನಿಮ್ಮ ಪ್ರತಿಯೊಂದು ಒಬ್ಬೊಬ್ಬರಿಗೂ ಒಂದು ಜೀವನದಲ್ಲಿ ಒಂದು ಕತೆ ಇದೆಯಪ್ಪ. ನಿಮಗೊಂದು ಕತೆ ಇದೆಯಾ? ನೀವು ಪಾತ್ರಧಾರಿಗಳು ಮಾತ್ರ ಅಲ್ಲ, ಪಾತ್ರಗಳು ಮಾಡೋದ್ರೊಳಗೆ ಒಂದು ಕತೆನೂ ಹೇಳ್ತಿರಲ್ಲ ಜೀವನದಲ್ಲಿ. ಹಾಂ ಅಲ್ವಾ, ಹೇಳ್ತಾರಂತೆ ಕತೆ. ಹಾಂ, ನಿಮ್ಮ ಕತೆ ಇದೆಯಾ? ನಿಮ್ಮ ಲೈಫಲ್ಲಿ ಸ್ಟೋರಿ ಲೈನ್ ಇದೆಯಾ ನಿಮಗೆ? ಸ್ಟೋರಿ ಲೈನೋ? ಎಷ್ಟು ಲೈಫ್ ಸ್ಟೋರಿ ಲೈನು? ಏನಪ್ಪ ನನ್ನ ಜೀವನ, ಬರೀ ದುಃಖ 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 ಅಂತ ಹೇಳ್ಬೋದು ಒಂದು ರೀತಿ ಜನ. ಆಯ್ತಾ? ದುಃಖ 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 ಅಂತ ಹೇಳುವ ಒಂದು ಸ್ಟೋರಿ ಲೈನು, ರೈಟ್? ಇನ್ನೊಂದು, ನನ್ನ ಜೀವನದಲ್ಲಿ ಅಂದರೆ ಮಜಾ. ಆಯ್ತಾ? ನಾನು ಸಕ್ಸಸ್ಫುಲ್ ರೀ. ಆಯ್ತಾ? ಕಡೆಗೆ ಇನ್ನೊಬ್ರು, ನಾ ಏನು ಮಾಡಿದ್ವಿ, ಫೇಲ್ಯೂರ್ ರೀ ಅಪ್ಪ. ಹಾಂ ಅಲ್ವಾ, ನನ್ನ ಜೀವನದ ಏನು ರೀ, ರೊಮ್ಯಾಂಟಿಕ್. ಆಯ್ತಾ? ಇನ್ನೇನು ಸ್ಟೋರಿ ಲೈನ್ ಇದೆಯಾ ಬಾಕಿ? ದುಃಖ. ಆಯ್ತಾ? ಈಗ ನಿಮ್ಮ ಜೀವನದ ಸ್ಟೋರಿ ಲೈನ್ ಏನು ಅಂತ ಒಂದೊಂದು ಡೈರೆಕ್ಟಾಗಿ ಹೇಳ್ಬಿಡಿ ನೋಡೋ ನನಗೆ. ಎಲ್ಲ ಆಗಿರಲ್ಲ, ಯಾವುದೋ ಒಂದು ಇಂಪಾರ್ಟೆಂಟ್ ಆಗಿರ್ತದೆ. ಅದು ನಿಮ್ಮ ಫ್ರೆಂಡ್ ಸಿಕ್ಕಿದಾಗ ಗೊತ್ತಾಗುತ್ತೆ. ಫ್ರೆಂಡ್ ಸಿಕ್ಕಿದಾಗ ಹೇಳೋದು, ಅವ್ರ ಕೈ ಮೇಲೆ ಕುತಿ ಮೇಲೆ ಗಟ್ಟಿಯಾಗಿ ಬಿದ್ದುಬಿಟ್ಟು, ಅಯ್ಯೋ ನನ್ನ ಚಿಕ್ಕ ಅಂದರೆ ಏನಾಯಿತು ಗೊತ್ತಾ, ಗೋಳು ಅಂದರೆ ಗೋಳು. ಅಂತ ಕೇಳಿದ್ರು ನಿಮಗೆ? ನಿಮ್ದಿಲ್ಲ, ಬಟ್ ನೋಡಿದಿರಂತ ಅವ್ರನ್ನ? ಅವ್ರದ್ದೇನೋ ಸ್ಟೋರಿ ಲೈನು ಅಂದ್ರೆ, ಅವಳು ಮಜಾ ಮಾಡ್ಬೇಕಂತ ಇಷ್ಟಪಡ್ತಾಳೆ, ಅದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಓಕೆ, ನಿಮ್ ಸ್ಟೋರಿ ಲೈನ್ ಏನು? ಫ್ರೆಂಡ್ ಬಿಡಿ, ನಿಮ್ದು ಕತೆ ಬೇಕು. ಹಾವು ಫ್ರೆಂಡ್ ಕತೆ ಬೇಡ. ನಾನು ಈಗ ಇಷ್ಟು ಹೇಳಿದ್ದು, ಸಕ್ಸಸ್ಫುಲ್ದು, ಫೇಲ್ಯೂರು, ದುಃಖ, ಹ್ಯಾಪಿನೆಸ್ಸು, ಮಜಾ. ಸೊ ನಿಮ್ಗೆ ಯಾವುದು ಬೇರೆ ಏನಾದ್ರು ಇದೆಯಾ ಸ್ಟೋರಿ ಲೈನು? ನಾನೇನು ಅಷ್ಟೊಂದು ಚೆನ್ನಾಗಿ ಗೊತ್ತಾ ಇರ್ಲಿಲ್ಲ, ಆಮೇಲೆ ಆಮೇಲೆ ಇಂಪ್ರೂವ್ ಆಯ್ತು. ಅಲ್ಲ, ಸಮ್ಮರಿ ಹೇಳ್ಬಿಟ್ರಪ್ಪ, ಸ್ಟೋರಿ ಕತೆ ಯಾವುದು? ಸಕ್ಸಸ್, ಫೇಲ್ಯೂರ್? ನಾಟ್ ಎಕ್ಸಾಕ್ಟ್ಲಿ ಸಕ್ಸಸ್ ಅಂತ ಅಲ್ಲ, ನ್ಯೂಟ್ರಲ್. ಸೋ ಸೋ, ಓಕೆ, ನಿಮ್ದು ಏನು ಕತೆ? ಕ್ಯಾಂಪಸ್ ಆಗೋ ತನಕ ಆಗ್ತಾ ಇಲ್ವಲ್ಲ, ಏನಿದು ದುಃಖ. ಈಗೇನು ಫೈನಲಿ ಸ್ಟೋರಿ ನಿಮ್ಗೆ ಹೆಡ್ಲೈನ್ ಕೊಡ್ಬೇಕಾಗ ಏನು ಕೊಡ್ಬೇಕು ಪೇಪರಲ್ಲಿ? ಖುಷಿ, ಹ್ಯಾಪಿನೆಸ್ಸು. ನೋಡಿ, ಯಾವ ಸ್ಟೋರಿ ಲೈನ್ಗಳು ನಿಜ ಅಲ್ಲ, ಎಲ್ಲ ಸ್ಟೋರಿ ಲೈನ್ಗಳು ಕತೆಗಳಷ್ಟೇ. ಪ್ರಾಬ್ಲಮ್ ಏನು, ನೀವು ಕತೆ ನೀವೇ ನಂಬಲಿಕ್ಕೆ ಶುರು ಮಾಡಿಬಿಡ್ತೀರ. ಕತೆಯನ್ನು ನಾವೇ ನಂಬಲಿಕ್ಕೆ ಶುರು ಮಾಡಿಬಿಡ್ತೀವಿ. ನನಗೆ ದುಃಖ ಅಂತ ದುಃಖ ಅಂತ, ಅವ್ರ ದುಃಖ ಎಲ್ಲ ಎಲ್ಲ ಒಂದು ಕಡೆ ಬಂದಿರುತ್ತೆ, ಒಂದು ಎರಡು ಮೂರು ಪಾಯಿಂಟ್ಲ ಬಂದಿರುತ್ತೆ, ಅದೆಲ್ಲ ಸೇರಿಸ್ಬಿಟ್ಟು ದುಃಖ ದುಃಖ ಅಂತ ಅದೇ ನಂಬಲಿಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಯಾವ ಸ್ಟೋರಿಗಳು ನಿಜ ಅಲ್ಲ. ಆಯ್ತಾ? ಐ ಆಮ್ ಎ ಸಕ್ಸಸ್ ಸ್ಟೋರಿ ಆಲ್ಸೋ ಇಸ್ ಫಾಲ್ಸ್, ಐ ಆಮ್ ಎ ಫೇಲ್ಯೂರ್ ಸ್ಟೋರಿ ಇಸ್ ಆಲ್ಸೋ ಫಾಲ್ಸ್. ಡೋಂಟ್ ಸ್ಟಾರ್ಟ್ ಬಿಲೀವಿಂಗ್ ಯುವರ್ ಸ್ಟೋರಿ ಆ್ಯಂಡ್ ಡೋಂಟ್ ಸ್ಟಾರ್ಟ್ ಬಿಲೀವಿಂಗ್ ಎನಿಬಡಿ ಸ್ಟೋರಿ. ಆಯ್ತಾ? ಪಾಪ ಅವ್ರ ದುಃಖ, ಅವ್ರಿಗೆ ಎಷ್ಟೊಂದು ಕಷ್ಟ ಇದೆ, ಎಲ್ಲ ಕತೆಗಳು. ಎಲ್ಲ ಪಾತ್ರಗಳಿರ್ತಾವಲ್ಲ ಆ್ಯಕ್ಟಿಂಗು, ಅದೇ ಅಮಿತಾಬ್ ಬಚ್ಚನ್ ಒಂದು ಎಲ್ಲ ರೊಮ್ಯಾಂಟಿಕ್ ಪಾತ್ರಗಳು ಮಾಡಿ, ನಾನು ಎಲ್ಲ ರೊಮ್ಯಾಂಟಿಕ್ ಹೀರೋ ಅಂತ ಹೇಳಿಬಿಟ್ರೆ ಅದು ಪಾತ್ರ, ಅದು ಏನಿಲ್ಲ ಅಲ್ಲಿ, ಎಲ್ಲ ಪಾತ್ರಗಳು ಅಷ್ಟೇ ಅವು. ಆಯ್ತದಾ? ಜೀವನದ ಎಲ್ಲ ಪಾತ್ರಗಳು ಮತ್ತು ಎಲ್ಲ ಕತೆಗಳು, ಯಾವ ಕತೆ ನಿಜ ಅಲ್ಲ. ನಿಜ ಅಂದ್ರೆ ಯಾವುದು? ನಾನು ಅನ್ನೋದು ಮಾತ್ರ ನಿಜ, ಉಳಿದವೆಲ್ಲ ಪಾತ್ರಗಳು ಮತ್ತು ಕತೆ. ಆಯ್ತಾ? ಈಗ ನಾನು ಅಂದರೆ ಏನು ಅಂತ ನೋಡೋಣ. ಈಗ ನಾನು ಅಂದರೆ ಏನು ಅಂತ ನೋಡೋಣ. ಓಕೆ, ನಿಮಗೆ ನಾನು ಅಂತ ಹೇಳಿಕೊಳ್ಳಿ ತಲೆಯಲ್ಲಿ ಏನೇನು ಬರುತ್ತೆ ಅಂತ ಸ್ವಲ್ಪ ಹೇಳಿಬಿಟ್ಟು ನೋಡೋಣ. ಹಾಂ,
ಈಗ ಕ್ವಿಕ್ ಆಗಿ ಟಕ್ಕಂದು ಬರ್ಬೇಕು ತಲೆಯಲ್ಲಿ. ನಾನು ಅಂದ್ಕೊಳ್ಳಿ ತಕ್ಕ ತಲೆಯಲ್ಲಿ ಏನು ಬರ್ತೀನಿ ನೋಡೋಣ. ಐ ಆಮ್ ನಥಿಂಗ್. ನಾನು ಅಂದ್ರೆ ಏನು ಬರ್ತೀನಿ ನಿಮ್ಮ ತಲೆಯಲ್ಲಿ ಕೂಡಲೇ? ಅದು ನಮ್ಮೂರು ಹಳ್ಳಿ ಮೇಸನವರು, ಅದು ಆ ಸಮಾಜಕ್ಕೆ ಸಂಬಂಧಪಟ್ಟದು. ನಾನು ಅಂದ್ರೆ ಏನು ಬರ್ತೀನಿ ತಲೆಯಲ್ಲಿ, ನಿಮ್ಮ ತಲೆ ಏನು ಬರ್ತೀನಿ? ನಾನು ನಾನು ನಾನಲ್ಲ. ಇದು ನೋಡಿ, ನಾನು ಅಂದ್ರೆ ಗೀತಾ ಲಕ್ಷ್ಮಿ ಅನ್ನೋದು ಹೆಸರು ಅಲ್ವಾ? ಹೆಸರು ನಾನು ಆಯ್ತಾ? ಅಲ್ಲ, ಆದ್ರೆ ಗುರುತಿಸಬೇಕಾದ್ರೆ ಅದನ್ನೇ ಹೇಳ. ಅಲ್ಲ, ಗುರುತಿಸಬೇಕಾದ ವಸ್ತು ಬೇರೆ ವಸ್ತು. ಇದಕ್ಕೆ ಲ್ಯಾಪ್ಟಾಪ್ ಅಂತ ಹೇಳ್ತಾರೆ. ಲ್ಯಾಪ್ಟಾಪ್ ಅನ್ನೋದು ಇದು ಕೊಟ್ಟ ಹೆಸರು. ಇದಕ್ಕೆ ಡಾಂಕಿ ಟಾಪ್ ಅಂದ್ರೆ ಡಾಂಕಿ ಟಾಪ್ ಆಗುತ್ತೆ, ಅದು ಟೇಬಲ್ ಟಾಪ್ ಅಂದ್ರೆ ಟೇಬಲ್ ಟಾಪ್ ಆಗುತ್ತೆ. ಇದು ಇದೇನು ಅಂತ ನಿಮ್ಮ ಹೆಸರು ಏನು ಅಂತೇಳಿ? ಗೀತಾ ಲಕ್ಷ್ಮಿ ಅಂತ ಯಾರಿಗೆ ಹೆಸರು ಕೊಟ್ಟದ್ದು, ಅದು ಯಾರು ಅಂತ? ಅಲ್ಲ ರೀ, ಹೆಸರು ಕೊಟ್ಟವ್ರಲ್ರಿ ಅಪ್ಪ. ಪ್ರತಿಯೊಂದು ವಸ್ತುವಿಗೊಂದು ಹೆಸರು ಕೊಡ್ತಾರಲ್ಲ. ಈಗ ಒಂದು ಆ್ಯಪಲ್ ಇದೆ, ಆ್ಯಪಲ್ಗೆ ಇಂಗ್ಲೀಷ್ನಲ್ಲಿ ಆ್ಯಪಲ್ಲು, ಕನ್ನಡದಲ್ಲಿ ಸೇಬು. ಅದು ಹೆಸರು. ಹೆಸರಿಗೂ ಮತ್ತು ವಸ್ತುವಿಗೂ ಕನ್ಫ್ಯೂಸ್ ಮಾಡ್ಕೊಳ್ಕೋಬಿಡಿ. ಗುರುತಿಸ್ರು ಗುರುತಿಸ್ಕೊಳ್ಳಿ, ಬಟ್ ನೀವು ಯಾರು? ಹೆಸರು ನಾನಲ್ಲ, ಆಯ್ತಾ? ನೀವು ಶರೀರ. ನಾನು ಶರೀರ ಅಂತ ಬಂತು ಯೋಚನೆ. ಈಗ ನಾನು ಶರೀರ ಅಂತ ಅವ್ರು ಹೇಳ್ತಾರೆ. ಎಷ್ಟು ಜನ ಎಷ್ಟು ಜನ ಒಪ್ಕೊಳ್ತೀರಿ ಕೈ ಎತ್ತಿ ನೋಡೋಣ? ಯಾರು ಸಪೋರ್ಟೇ ಇಲ್ಲ, ಎಲ್ಲರೂ ಶರೀರ ಅಂತ. ನೀವು ನೀವು ಅವ್ರದ್ದು ಯಾವ ಪಾರ್ಟಿನ? ನೋಡಿ, ನಾನು ಅನ್ನೋದು ಅದಕ್ಕೆ ಯಾವ ಸಂಬಂಧವೂ ಇಲ್ಲ, ಇದು ಪ್ಯೂರ್. ಅದನ್ನು ನಾವು ಬೇರೆ ಬೇರೆದಕ್ಕೆ ಜೋಡಿಸ್ತೇವೆ. ನಾನು ಅತ್ತೆ ಅಂತ ಹೇಳಿದೆ, ಅದು ಪಾತ್ರ. ನಾನು ಭಾಗ್ಯಲಕ್ಷ್ಮಿ ಅಂತ ಹೇಳಿದೆ, ಅದನ್ನು ಹೆಸರು. ಆದರೆ ನಾನು ಏನೂ ಆಗಿಲ್ಲ, ಅದು ಎಲ್ಲದಕ್ಕೂ ಜೋಡಿಸ್ತಾ ಹೋಗ್ತದೆ. ಅದು ಎಲ್ಲದರ ಹಿಂದೆ ಇರ್ತದೆ, ಅದು ಎಲ್ಲದಕ್ಕೂ ಸಪೋರ್ಟ್. ಅದು ಆ ಯಾವುದು ಆ ಜೋಡಿಸ್ತಿದ್ದಾಗ ನಾನು ಏನಾಗಿರುತ್ತೆ ಅಂತ ಪ್ರಶ್ನೆ. ಸೊ ನಾ ಸಾಮಾನ್ಯವಾಗಿ ನಾನು ಅನ್ನೋ ದೇಹಕ್ಕೆ ದೇಹ ನಾನು ಅಂತ ತಿಳ್ಕೊಂಡ್ಬಿಡ್ತೇವೆ, ಹೌದಾ? ಈಗ ನಾನು ಹೇಳ್ತೇನೆ, ಎ ಆ್ಯಂಡ್ ಬಿ. ಎ, ನಾನು ದೇಹ, ನನ್ನ ದೇಹ ಬಿ. ಓಕೆ, ನಾನು ದೇಹ ಎ, ನನ್ನ ದೇಹ ಬಿ. ಇದರಲ್ಲಿ ಯಾವುದು ನಿಜ? ನಾನು ದೇಹ ನಿಜ, ನನ್ನ ದೇಹ. ಹಾಂ ನೋಡಿ, ಈಗ ನಿಮ್ಮ ಒಪೊನೆಂಟ್ ಪಾರ್ಟಿ ಇದ್ದಾರೆ, ಇಬ್ರು ಸೆಟ್ಲ್ ಮಾಡಿಬಿಡಿ. ನೋಡ್ರಪ್ಪ, ನೀವು ನನ್ನ ದೇಹ ಅಂತ ಹೇಳ್ತಾರೆ, ಅವ್ರು ನಾನು ದೇಹ ಅಂತ ಹೇಳ್ತಾರೆ. ಸೊ ಅದನ್ನು ಡಿಸ್ಕಸ್ ಮಾಡಿ ನೋಡೋಣ. ಯಾರು ಈಗ ಎಗ್ರಿ ಮಾಡಿ, ಒಂದು ಎಗ್ರಿಮೆಂಟು ಡಿಸ್ಅಗ್ರಿಮೆಂಟ್ ಬನ್ನಿ. ನಾನು ದೇಹ ಅಂತ ಹೇಳಿದ್ರೆ ಅವ್ರು ನನ್ನ ದೇಹ ಅಂತ ಹೇಳ್ತಾರೆ. ಅದು ನೋಡಿ, ಅದು ಡಿಫ್ರೆನ್ಸ್ ಇದೆಯಾ? ಎರಡು ಸೇಮ್. ಅದು ಅಲ್ಲ, ಅದು ಯಾವುದು ನಿಮ್ಗೆ ಅವ್ರಿಗೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಈಗ ಫೈನಲಿ ಯಾರಾದರೂ ವಿನ್ ಆಗಬೇಕು, ನೀವು ಸ್ವಲ್ಪ ಲಾಜಿಕಲಿ ಎಗ್ರಿ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ. ನಾನು ದೇಹ ಅಂತ, ನಾನು ದೇಹ ಅಂತಂದ್ರೆ ನಾನು ಯಾರ ದೇಹದಲ್ಲಾದ್ರೂ ಹೋಗ್ಬೋದು. ಅಲ್ಟಿಮೇಟ್ಲಿ ನಾಳೆ ಏನಾದ್ರೂ ಹೋದ್ರು ಕೂಡ ನೆಕ್ಸ್ಟ್ ಬೇರೆಯವ್ರ ದೇಹದಲ್ಲಿ ನಮ್ ದೇಹದಲ್ಲಿ ನೋವಾಯ್ತು, ನನಗೆ ಗಾಯ ಆಯ್ತು ಅಂತ, ನಮ್ ದೇಹದಲ್ಲಿ ಗಾಯ ಆಯ್ತು ಅಂತ ಹಂಗ ನಾವು ಡಿಸ್ಕಸ್ ಮಾಡ್ತೀವಿ. ನಾವು ಪಾತ್ರದಾರ. ನಿಮ್ದು ಏನ್ರಿ ಅಭಿಪ್ರಾಯ? ನಾನು ದೇಹನ, ನನ್ನ ದೇಹ, ಯಾವ್ದು ಸರಿ? ನೋಡಿ, ಅವ್ರಿಗೆ ನಿಮ್ಮ ಸಪೋರ್ಟ್ ಬಂತು, ಬಹಳ ಸ್ಟ್ರಾಂಗ್ ಆದ ಸಪೋರ್ಟ್ ಅವರು. ಈಗ ನಾನು ದೇಹ ಮತ್ತು ನನ್ನ ದೇಹ, ಇದ್ರ ಮಧ್ಯೆ ವ್ಯತ್ಯಾಸ ಏನಾದ್ರು ಇದೆಯಾ? ನಿಮ್ಗೇನು ಗೊತ್ತಾಗ್ತದೆ ಅಂದ್ರೆ, ನಾನು ದೇಹ ಮತ್ತು ನನ್ನ ದೇಹ ವ್ಯತ್ಯಾಸ ಇದೆಯಾ? ಕನ್ನಡ ರೀ ಸ್ವಾಮಿ, ನನ್ನ ದೇಹ ಮತ್ತು ನಾನು ದೇಹ ಇರಲಿ ವ್ಯತ್ಯಾಸ ಇದೆಯಾ? ಕನ್ನಡ, ಶುದ್ಧ ಕನ್ನಡದಲ್ಲಿ ಏನು ವ್ಯತ್ಯಾಸ ನಾನು ದೇಹ ಮತ್ತು ನನ್ನ ದೇಹದಲ್ಲಿ ವ್ಯತ್ಯಾಸ? ನಾನು ದೇಹ ಮತ್ತು ನನ್ನ ದೇಹ ಏನು ವ್ಯತ್ಯಾಸ ರೀ ಅಪ್ಪ? ಎರಡು ಒಂದೇ ಆಗತ್ತೆ ಆಗತ್ತೆ ಅಂದ್ರೆ ನಾನು ಮತ್ತು ನನ್ನದು ಎರಡು ಒಂದೇ ಹೇಗಾಗತ್ತೆ ರೀ ಅಪ್ಪ? ನಾನು ಗಂಡಸು ಮತ್ತು ನನ್ನ ಗಂಡಸು ಅಂದರೆ ಎರಡು ವ್ಯತ್ಯಾಸ ಸೇಮಾ?
ನಾನು 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 ಗಂಡಸು ನನ್ನ ಗಂಡಸು ಎರಡು ಒಂದೇ ಹೆಸರಿದೆ ಕನ್ನಡದಲ್ಲಿ. ನಾನು ದೇಹವನ್ನು ಹೊಂದಿದ್ದೇನೆ, ಅದಂದ್ರೆ ನನ್ನ ದೇಹ ಅಂತೀನಿ. ಹಾ, ನಾನು ಈಗ ನನ್ನ ಬ್ಯಾಗ್ ಇದು ನನ್ನ ಬ್ಯಾಗು ಅಂತೀನಿ, ನಾನಲ್ಲ ಇದು. ಹಾ, ನಾನು ದೇಹ ಮತ್ತು ನನ್ನ ದೇಹಕ್ಕೆ ವ್ಯತ್ಯಾಸ ಇದೆ ಕನ್ನಡದಲ್ಲಿ. ಆಯ್ತಾ, ಏನು ವ್ಯತ್ಯಾಸ? ನನ್ನದು ಅಂದರೆ ನಾನಲ್ಲ, ನನ್ನ ಹತ್ರ ಇದೆ, ಇದು ನನ್ನ ಟವೆಲ್, ನಾನು ಟವೆಲ್ ಅಲ್ಲ. ನನ್ನ ಟವೆಲ್ ಆದಕ್ಕೆ ತೋರಿಸ್ಲಿಕ್ಕಾಗುತ್ತೆ ನನಗೆ, ಹೌದಲ್ಲ? ಹಾಂ, ಇದು ನನ್ನ ಮೊಬೈಲ್, ನಾನು ಮೊಬೈಲ್ ಅಲ್ಲ, ನಾನು ಮೊಬೈಲ್ ಆಗಿ ತೋರಿಸ್ಲಿಕ್ಕಾಗಲ್ಲ, ಹೌದಾ? ಈಗ ನನ್ನ ದೇಹ, ನಾನು ದೇಹ, ನನ್ನ ದೇಹ, ಯಾವ ವ್ಯತ್ಯಾಸ ಏನು? ನೀವು ನಾನು ದೇಹನೋ ನನ್ನ ದೇಹನೋ? ಎರಡೂ ಅಲ್ಲ ಸರ್. ಹೌದೇನೋ? ನನ್ನ ದೇಹ ಅಂದ್ರೆ ಕೂಡ ದೇಹ ಬೇರೆ, ನಾನು ಬೇರೆ ಆಗ್ತೇನೆ. ನಾನು ದೇಹ ಅಂದ್ರೆ ಕೂಡ ನಾನೇ ದೇಹ ಆಗ್ಬಿಡ್ತೇನೆ. ಆಯ್ತಾ, ಸರಿನಾ? ನನ್ನ ದೇಹ ಸರಿ. ಹಾ, ಈಗ ನಾವು ಶಬ್ದ ಉಪಯೋಗಿಸುವಾಗ ನನ್ನ ಕಾಲಿಗೆ ನೋವಾಯಿತು ಅಂತ ಹೇಳ್ತೇವೆ, ಅಂದರೆ ನಾನು ಬೇರೆ ಕಾಲು ಬೇರೆ. ನನ್ನ ಮೊಬೈಲು ಅಂತ ಹೇಳ್ತೇವೆ, ಅಂದರೆ ನಾನು ಬೇರೆ ಮೊಬೈಲ್ ಬೇರೆ, ನಮ್ಮ ಕರೆಕ್ಟಾಗಿ ತಲೆಯಲ್ಲಿ ಸರಿ ಇದೆ. ಆಯಿತಾ, ಆದರೆ ನೀವು ಎಷ್ಟು ಚೆನ್ನಾಗಿ ಕಾಣ್ತೀರಾ, ಖುಷಿ, ನಾನೇ ದೇಹ ಆಗ್ಬಿಟ್ಟೆ. ಕೆಲವು ಸಲ ನನ್ನ ದೇಹ ಅದು ಗೊತ್ತಿದೆ, ಕೆಲವು ಸಲ ನಾನು ದೇಹ ಆಗ್ತೇನೆ, ಹೌದಾ? ಇದು ಎರಡು ಎರಡು ಸರಿನಾ ಅಥವಾ ಒಂದು ಎರಡು ಒಂದು ಮಾತು ಸರಿನಾ? ಎರಡು ಸರಿ. ಎರಡು ಯಾಕೆ ಸರಿ ಆಗುತ್ತೆ? ನಾನು ಮೊಬೈಲ್ ಮತ್ತು ನನ್ನ ಮೊಬೈಲ್ ಒಂದೇ ಆಗಲಿಕ್ಕೆ ಅಂದರೆ ಆಗುತ್ತೇನ್ರಿ? ಹಾಂ, ಮತ್ತೆ ಹಾಗೆ ನಾನು ದೇಹ ಹೇಗಾಗ್ರಿ ನಿಮಗೆ? ಚೆನ್ನಾಗಿ ನೀವು ಚೆನ್ನಾಗಿದೆ ಅಂದ್ರೆ ಭಾಳ ಖುಷಿ ಆಗ್ಬಿಡ್ತಲ್ಲ ನಿಮಗೆ? ನೀವು ನಾನು ದೇಹ, ನನ್ನ ನನ್ನ ಕಾಲು ನೋವಾಯ್ತೀರಿ ಅಂತ ಹೇಳ್ತೇವೆ, ನನ್ನ ತಲೆ ನೋವಾಯ್ತು ಅಂತ ಹೇಳ್ತೇವೆ ಅಲ್ವಾ? ಹಾಂ, ಅಂದರೆ ದೇಹ ಬೇರೆ ನಾನು ಬೇರೆ ಅಂತ ಆಯಿತು, ಅಬ್ವಿಯಸ್ ಲಾಜಿಕಲಿ. ಯಾರು ನಿಮಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಭಾಳ ಖುಷಿ ಆಗ್ಬಿಡ್ತು. ಏನಿರಲಿಲ್ಲ, ಏನು ಲಕ್ಷಣವಾಗಿದೆ ನಿಮ್ಮ ಮುಖದ ಮೇಲೆ ಕಳೆ? ಆಯ್ತಾ, ಈಗ ಇದರಲ್ಲಿ ಎರಡು ವೋಟಿಂಗ್ ಹಾಕೊಂಡೆ. ಈಗ ನಾನು ದೇಹ ಮತ್ತು ನಾನು ದೇಹ ಅಂತ ಹೇಳೋರು ಎಷ್ಟು ಜನ, ನನ್ನ ದೇಹ ಅಂತ ಹೇಳೋರು ಎಷ್ಟು ಜನ, ನಾನು ದೇಹ ಅಂತ ಹೇಳೋರು ಕೈ ಐತಿ? ನನ್ನ ದೇಹ, ನನ್ನ ದೇಹ ಉಳಿದಲ್ಲ, ನಾನು ದೇಹನಾ? ನಿಮ್ದು ಅಂದ್ರೆ ಡೌಟ್ ಬಂತ ಈಗ? ಏನು ವೋಟಿಂಗ್ ಮಾಡ್ತೀರಾ? ವೋಟಿಂಗ್ ಮಾಡಲ್ಲ ಈಗ, ನೋಟ್ರಲ್ಲ, ಅದು ಪೊಲಿಟಿಕಲ್ ಪಾರ್ಟಿ ಟೈಪ್, ಯಾವಾಗ ಯಾವ್ದು ಪಾರ್ಟಿ ಆಗುತ್ತೆ ಆ ಪಾರ್ಟಿಗೆ ಹೇಳ್ತೀರಾ? ಏನು ನನ್ನ ದೇಹ ಮತ್ತು ನಾನು ದೇಹದಲ್ಲಿ ವ್ಯತ್ಯಾಸ ಇದೆ. ಓಕೆ, ಸೊ ನನ್ನ ದೇಹ ಅಂತ ಹೇಳಿದ್ರೆ ದೇಹ ನನಗಿದೆ ಅಂತ ಆಯ್ತು, ದೇಹ ಬಂತು ಹೋಯ್ತು ನನಗೇನು ಆಗೋದಿಲ್ಲ, ದೇಹ ಮುದುಕಾಯಿತು ಮುದುಕಾಗೋದಿಲ್ಲ ನನಗೇನು ಆಗೋದಿಲ್ಲ. ಇಲ್ಲದಿದ್ದು ಏನಾಗುತ್ತೆ, ದೇಹದಲ್ಲಿ ಏನೇ ಬದಲಾವಣೆ ಆದ ಕೂಡಲೇ ನನಗೆ ದುಃಖ ಶುರು ಆಗುತ್ತೆ. ಸೊ ನಾನು ಬೇರೆ, ದೇಹ ಬೇರೆ, ಹೇಗೆ ನಾನು ಬೇರೆ ಪಾತ್ರ ಬೇರೆನೋ, ನಾನು ಬೇರೆ ದೇಹ ಬೇರೆ ಅಂತ ಕ್ಲಿಯರ್ ಆಗಬೇಕು. ಅದಕ್ಕೊಂದು ಲಾಜಿಕ್ ಇದೆ. ಏನು ಲಾಜಿಕ್ಕು? ಇದು ಟವೆಲ್, ಟವೆಲ್ ಬೇರೆ ನಾನು ಬೇರೆ, ಅದಕ್ಕೆ ನನಗೆ ನೋಡಲಿಕ್ಕಾಗತ್ತೆ. ನನ್ನ ಕಣ್ಣಿಗೆ ಏನು ಕಾಣುತ್ತದೆ ನೋಡಲಿಕ್ಕಾಗತ್ತೆ, ಅದು ನಾನಲ್ಲ. ಲ್ಯಾಪ್ಟಾಪ್ ನನಗೆ ಕಾಣ್ತಾ ಇದೆ ನಾನಲ್ಲ, ಟವೆಲ್ ಕಾಣ್ತಾ ಇದೆ ನಾನಲ್ಲ, ಮೊಬೈಲ್ ಕಾಣ್ತಾ ಇದೆ ನಾನಲ್ಲ, ದೇಹ ಕಾಣ್ತಾ ಇದೆ ನಾನು ದೇಹ ಅಲ್ಲ. ಯಾವುದು ನನ್ನ ಅನುಭವಕ್ಕೆ ಬರ್ತದೆ ಕಾಣ್ತದೆ ಅದು ನಾನಲ್ಲ. ಅದು ನನಗೆ ನಾನು ನೋಡೋಕ್ಕಾಗಲ್ಲ. ಈಗ ಕಣ್ಣಿಂದ ಬೇರೆ ಪ್ರಾಣ ಪ್ರಪಂಚ ಕಾಣ್ತದೆ, ಕಣ್ಣಿಂದ ಫ್ಯಾನ್ ಕಾಣ್ತದೆ, ಅದು ಕಣ್ಣಿಗೆ ಕಣ್ಣು ನೋಡ್ಲಿಕ್ಕಾಗಲ್ಲ, ನನ್ನನ್ನು ನಾನು ನೋಡೋಕ್ಕಾಗಲ್ಲ, ನನ್ನಿಂದ ನಾನು ಬೇರೆ ನೋಡೋಕ್ಕಾಗತ್ತೆ. ಆಯ್ತದ? ಏನು ಆತ್ಮ ಇಸ್ ಅ ಸಿಯರ್ ಅಂಡ್ ಎವ್ರಿಥಿಂಗ್ ಇಸ್ ಇಸ್ ಅ ಸೀನ್. ಗೊತ್ತಾಯ್ತಾ? ಸೊ ನಾನು ದೇಹವನ್ನು ಕಾಣ್ತೇನೆ, ಕಾಣೋದ್ರೆ ನೋಡೋದ್ರೆ ಅನುಭವಿಸೋದು ಫೀಲಿಂಗು ಎಲ್ಲ ಬಂತು ಅಲ್ಲಿ. ಹಾಗಾಗ್ಬಿಟ್ಟು ದೇಹ ನಾನಲ್ಲ, ಇದನ್ನು ನೋಡ್ತಾ ಇರುವ ಆತ್ಮ ಅವ್ರ ಸಾಕ್ಷಿ ನಾನು. ಗೊತ್ತಾಯ್ತಾ?
ಆದರೆ ಅದು ಗೊತ್ತಿದೆ ನಮಗೆ ಆವಾಗಲೇ, ನನಗೋಸ್ಕರ ನನ್ನ ದೇಹ, ನನ್ನ ಕಾಲು, ನನ್ನ ಕೈ ಅಂತ ಹೇಳ್ತೇವೆ. ಆದರೆ ಹೆಚ್ಚಿನ ಸಲ ಕನ್ಫ್ಯೂಸ್ ಮಾಡ್ಕೊಬಿಡ್ತೇವೆ, ನಾನು ದೇಹ ಆಗಿಬಿಡ್ತೇನೆ. ಯಾರಾದ್ರೂ ನಿಮಗೆ ನೀವು ಚೆನ್ನಾಗಿ ಕಾಣ್ತೀರಾ ಅಂತ ಕೂಡ ಖುಷಿ ಆಯಿತು, ಏ ನೀವು ಚೆನ್ನಾಗಿಲ್ಲದಪ್ಪ ಅಂತ ಹೇಳ್ಕೊಂಡು ದುಃಖ ಆಯಿತು. ಸೊ ಯಾಕೆ ಈ ಕನ್ಫ್ಯೂಷನ್ ಆಗ್ತಿದೆ, ನನ್ನ ದೇಹ ನನ್ನ ದೇಹ ಕನ್ಫ್ಯೂಸ್ ಯಾಕೆ ಮಾಡ್ಕೊಳ್ತೀರಾ, ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ವೈ? ಐದರ್ ನಾನು ದೇಹ ಇರಬೇಕು ಅಲ್ಲ ನನ್ನ ದೇಹ ಇರಬೇಕು, ಎರಡೂ ಒಂದು ಮಿಕ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಲಾಜಿಕಲಿ ರಾಂಗ್. ಸೊ ನೀವು ಫೈನಲಿ ಚೂಸ್ ಮಾಡ್ಕೋ, ಯಾವ್ದು ಚೂಸ್ ಮಾಡ್ತೀರಾ? ಅದೇ ನನ್ನ ನನಗೆ ಏನೇನು ಅನುಭವಕ್ಕೆ ಬರ್ತದೆ ಅಂತ ಕಾಣುತ್ತದೆ ಅದು ನಾನಲ್ಲ. ಕನ್ನಡಿಲು ಬಿಂಬ ನೀವಾ? ಅಲ್ಲಪ್ಪ, ಕಣ್ಣಿಗೆ ಕಣ್ಣನ್ನು ನೋಡ್ಲಿಕ್ಕೆ ಆಗುದಿಲ್ಲ, ಕಣ್ಣಿಗೆ ಕಣ್ಣ ಪ್ರತಿಬಿಂಬ ನೋಡ್ಲಿಕ್ಕೆ ಆಗುತ್ತೆ. ಪ್ರತಿಬಿಂಬ ನೀವಾ? ಅದೇ ಸಿ, ನನಗೆ ಏನು ಕಾಣುತ್ತದೆ ಅದು ನಾನಲ್ಲ. ಹೇಳಿ, ಅದು ನೀವ್ ಹೇಳ್ಬೇಕು. ಅದು ಅದು ನನ್ನಷ್ಟೇ ಅರ್ಥನೇ ಇಲ್ಲ ಅದಕ್ಕೆ, ಅದು ಅರ್ಥಹೀನ. ಅದು ಅದು ಕನ್ಫ್ಯೂಷನ್ ಅಷ್ಟೇ. ಅದೇನಾಗತ್ತೆ, ನೀವು ಯಕ್ಷಗಾನ ನೋಡಿದ್ರೆ ಎಷ್ಟನ ಯಕ್ಷಗಾನ ಅಂತ ಇದೆ ಕೇಳಿದಿರಾ? ನೋಡಿದಿರಾ ಯಕ್ಷಗಾನ? ಹಾ, ಅದು ರಾತ್ರಿ ಇಡೀ ಮಾಡ್ತಾರೆ. ರಾತ್ರಿ 6 ಗಂಟೆ ಶುರು ಆಗುತ್ತೆ, ಬೆಳಿಗ್ಗೆ 6 ಗಂಟೆ ತನಕ ಡಗ 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 ಎಲ್ಲ ಚೆನ್ನಾಗಿರ್ತದೆ. ರಾಕ್ಷಸರು, ರಾವಣ, ಇವರು ಎಲ್ಲ ಇರ್ತಾರೆ. ಆಯಿತಾ? ಅದರಲ್ಲಿ ಒಂದು ವಿಶೇಷ ಇದೆ, ಆ ಪಾತ್ರಧಾರಿಗಳೆಲ್ಲ ಡೈಲಾಗ್ಸ್ ಎಲ್ಲ ಅದು ಆವಾಗ ಕ್ಷಣವೇ ಮಾತಾಡೋದು, ಅವ್ರೇನು ರೆಕಾರ್ಡ್ ಇದಿರಲ್ಲ, ಬರೆದಿರೋದಿಲ್ಲ. ಆ ಪಾತ್ರದಲ್ಲಿ ಫುಲ್ ಇನ್ವಾಲ್ವ್ ಆಗಿಬಿಡ್ತಾರೆ. ಓಕೆ, ಅದರಲ್ಲಿ ಟಿಪಿಕಲಿ ದೇವಿ ಮಹಾತ್ಮ ಅಂತ ಇರ್ತದೆ, ದೇವಿ ಬರ್ತಾಳೆ, ಅವಳು ಚಂಡಿ, ರಣಚಂಡಿ, ಡಗ 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 ಕುಣಿತಾರೆ, ಸಖತ್ ಕುಣಿತಾರಲ್ಲ, ದಡ 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 ಅಂತ ಕುಣಿತಾರೆ. ಆವಾಗ ಆ ಡ್ರಮ್ಸ್ ಎಲ್ಲ ಇರ್ತಾವಲ್ಲ, ಡಗ 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 ಎಲ್ಲ ನಮ್ಮ ಬ್ಲಡ್ ಎಲ್ಲ ನಮ್ಮ ರಕ್ತ ಎಲ್ಲ ಕುಣಿತಾ ಇರ್ತದೆ. ಆ ಪಾತ್ರಧಾರಿಗಳು ಆ ರಾಕ್ಷಸರು ಇರ್ತಾರೆ. ಸೊ ನಿಜವಾಗ್ಲೂ ಏನಾದ್ರೆ ಯಕ್ಷಗಾನದಲ್ಲಿ ಆ ರಾಕ್ಷಸರನ್ನು ದೇವಿ ಸಂಹಾರ ಮಾಡಬೇಕು. ಇವತ್ತು ಇಷ್ಟುದ್ದ ಖಡಗ ಇರ್ತದೆ, ಈ ದೇವಿ ಏನಾಗುತ್ತೆ ಪಾತ್ರ ಮಾಡ್ತಾ ಮಾಡ್ತಾ ನಾನು ದೇವಿ ಅಂತ ತಿಳ್ಕೊಂಡ್ಬಿಡ್ತಾನೆ. ಆಯ್ತಾ, ಅವಳಿಗೆ ಮರ್ತು ಬಿಡ್ತದೆ ನಾನು ಪಾತ್ರಧಾರಿ ಅಂತ. ಆ ಕತ್ತಿ ಹಿಡ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡ್ತಾರೆ ಅವ್ನು ಸಾಯಿಸ್ಲಿಕ್ಕೆ, ಆ ರಾಕ್ಷಸ ಅದಕ್ಕೆ ಆವೇಶ ಬರು ಅಂತೇಳು. ಇವ್ರಿಗೆ ದೇವಿ ಆವೇಶ ಬಂದ್ಬಿಡ್ತದೆ ಅಂದರೆ ಅವ್ರು ದೇವಿ ಪಾತ್ರ ಮಾಡ್ತಿದ್ದಲೇ ಮರ್ತು ಬಿಡ್ತದೆ ಫುಲ್, ಅಷ್ಟು ಇನ್ವಾಲ್ವ್ಮೆಂಟು ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು. ಕಡೆಗೆ ಏನು ಮಾಡ್ತಾರೆ, ಅವ್ರಿಗೆ ಆ ದೇವಿನ ಹಿಡೀಲಿಕ್ಕೆ ಒಂದು 5 ಜನ ರೆಡಿ ಆಗಿರ್ತಾರೆ. 5 ಜನ ರೆಡಿ ಆಗಿಬಿಟ್ಟು ಆ ಕಡೆ ದೇವಿ ಕೈಯಲ್ಲಿ ಅಲ್ಲೆಲ್ಲ ಕುಂಬಳಕಾಯಿ ಇರ್ತಾರೆ, ಕುಂಬಳಕಾಯಿ ಕತ್ತರಿಸ್ತಾರೆ, ಕತ್ತರಿಸಿ 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 ಅದರಲ್ಲಿ ಕೆಂಪು ಅವಾಗ ಶಾಂತಿ, ಹಾ ನಾನು ಪಾತ್ರಧಾರಿ ಅಂತ, ಅದು ಆವೇಶ ಬರೋದು ಅಂತ, ನಾನು ಪಾತ್ರಧಾರಿ ಅಂತ ಬರ್ತಾ ಹೋಗಿ ಪಾತ್ರವೇ ಆಗ್ಬಿಡ್ತು. ಬರತ್ತಾ ಅಂತ ಆವೇಶ ನಿಮ್ಗೆ ಎಷ್ಟು ಬರ್ತದೆ ದಿನಕ್ಕೆ? ಹೊಗಳಾಗ ಬರುತ್ತೆ, ನಾನು ಅತ್ತೆ, ನಾನು ತಾಯಿ, ನಾನು ಸೊಸೆ, ನಾನು ಕುಂಬಳಕಾಯಿ, ನಾನು ಬದನೆಕಾಯಿ. ನಿಮ್ ತಲೆಯಲ್ಲಿ ಕೂರ್ಲಿಲ್ಲ ಪರವಾಗಿಲ್ಲ, ಅದು ಬಿಟ್ಟು ನೀವು ಬಹಳ ಹೆಂಗ ಕಾಣ್ತೀರ. ಸೊ ಏನಾಯ್ತು, ದೇಹ ನಾನಾಗ್ಬಿಡ್ತದೆ, ಭ್ರಮೆ ಬರ್ತದೆ. ಈಸ್ ಇಲ್ಯೂಷನ್, ಲಾಜಿಕಲಿ ಅಲ್ಲಿ ಬಗ್, ಲಾಜಿಕಲ್ ಬಗ್ ಏನು, ನಾನು ದೇಹ ಮತ್ತು ನನ್ನ ದೇಹ ಎರಡು ಒಂದಾಗ ಸಾಧ್ಯನೇ ಇಲ್ಲ, ಇಂಪಾಸಿಬಲ್, ಲಾಜಿಕಲಿ ಇಂಪಾಸಿಬಲ್. ಅದು ನಮ್ಮ ಮನಸ್ಸಿನ ಮಾಡ್ತಾ ಆಟ ಆಡ್ಬಿಡ್ತದೆ, ನಾನು ದೇಹದನ್ನು ನನ್ನ ದೇಹ ಮಾಡಿಬಿಡ್ತದೆ, ನನ್ನ ದೇಹ ಕೂಡ ಶುರು ಆಯಿತು ಗೋಳು. ಏನು ಗೋಳು ಶುರು ಆಯಿತು? ನಿಮ್ಮ ತಲೆ ಮೇಲೆ, ಯಾರ ತಲೆ ಮೇಲೆ? ಆಯ್ತಾ, ಅದಕ್ಕೆ ನಾನು ನಮ್ಮ ಮಲೇಷ್ಯಾ ಬಾಡಿಗೆ ಮನೆ ತಗೊಂಡಿದ್ದೆ. ಬಾಡಿಗೆ ಮನೆಗೆ ಫಸ್ಟ್ ಟೈಮ್ ಬಂದಾಗ ಬಾಡಿಗೆ ಬೀಗದ ಕೈ ಕೆಳಗಡೆ ಓನರ್ ಕೈ ಕೊಟ್ಟಿದ್ರು, ಬಿಡಿಗೆ ನನ್ನ ಪ್ರಿವಿಯಸ್ ಟೆನೆಂಟ್. ಅಲ್ಲಿ ಹೋಗಿ ಬಾಗಿಲು ತಟ್ಟಿದೆ, ಬಾಗಿಲು ತಟ್ಟಿದ ಒಬ್ಬ ಮುದುಕಿ ಬಂದು, 75 ವರ್ಷ 80 ವರ್ಷ ಮುದುಕಿ, ಅಜ್ಜಿ ಬೀಗದ ಕೈ ಕೊಡ್ತೀರಾ ಅಂತ ಕೇಳಿದೆ. ಮುಗೀತು, ನನ್ನ ಬಾಯಿಗೆ ಬಂದಾಗ ದಾವಣಗೆರೆ ಭಾಷೆಗೆ ಬಯಲುಸು ಮಾಡಿಬಿಡ್ಲು, ಏ ಏನೋ ನನ್ನ ಅಜ್ಜಿ ಅಂತ ಕರಿದೀಯಾ, ನಿನ್ನ ಕಣ್ಣು ಕಾಣ್ತಾ ಇದೆಯಾ, ನನ್ನ ಈ ಇಡೀ ರಸ್ತೆಯಲ್ಲಿ ಯಾರು ಅಜ್ಜಿ ಅಂತ ಕರೀ ಧೈರ್ಯ ಇಲ್ಲ, ನನ್ನ ಎಲ್ಲ ಆಂಟಿ ಅಂತ ಕರೀತಾರೆ. ನೀನೇ ನೆಕ್ಸ್ಟ್ ಟೈಮ್ ಅಜ್ಜಿ ಅಂತ ಕರೆದಿ ನಿನ್ನ ಮನೆಯಿಂದ ಹೊರಗಾಗ್ಬಿಡ್ತೆ ನಾನು. ಏನಾಯ್ತು ಅವರಿಗೆ? ಅದು ಯಾಕೆ ನಾನೇ ಅಜ್ಜಿ ಅಂದ್ರೆ ವಯಸ್ಸಾದವರು ಅಂತ ತಿಳ್ಕೊಂಡ್ಬಿಡ್ತಾರೆ. ದೇಹ ಮುದುಕ ಆದ್ರೆ ನಾನು ಮುದುಕ ಆಗಿಲ್ಲ, ನಾನು ಏನೂ ಆಗುದಿಲ್ಲ,
ದೇಹಕ್ಕೆ ದೇಹಕ್ಕೂ ನನಗೂ ನಾನು ಏನೂ ಆಗುವುದಿಲ್ಲ. ದೇಹಕ್ಕೆ ಮುಪ್ಪು, ಆತ್ಮನಿಗೆ ಮುಪ್ಪು. ಆತ್ಮನಿಗೆ ಮುಪ್ಪಿಲ್ಲ. ಆದರೆ ದೇಹದ ಮುಪ್ಪನ್ನು ಆತ್ಮನಿಗೆ ಸೇರಿಸ್ಬಿಟ್ರೆ ದುಃಖ ಆಗುತ್ತೆ, ಗೊತ್ತಾಯ್ತಾ? ಸೊ ಹಾಗಾಗ್ಬಿಟ್ಟು ಇದನ್ನು ಸೇರಿಸೋದನ್ನು ಬಿಡಬೇಕು. ಯಾವುದನ್ನು ಸೇರಿಸಬಾರ್ದು ಅಂತ ನೋಡಬೇಕು. ಪಾತ್ರಗಳನ್ನು ಸೇರಿಸಬಾರ್ದು, ದೇಹವನ್ನು ಸೇರಿಸಬಾರ್ದು, ಗೊತ್ತಾಯ್ತಾ? ಈಗ ಮನಸ್ಸು ಬಂತು, ಏನ್ರಿ ಭಾಳ ಖುಷಿಯಾಗ್ಬಿಟ್ಟಿದ, ಏನ್ ಕತೆ? ಖುಷಿಯಾಗಿರ್ತೀರ ನೀವು? ಖುಷಿಯಾಗುದು ಯಾವುದಕ್ಕೆ? ಮನಸ್ಸಿಗೆ. ಖುಷಿಯಾಗುದು ಯಾವುದಕ್ಕೆ? ಮನಸ್ಸಿಗೆ. ದುಃಖ ಆಗೋದು ಮನಸ್ಸಿಗೆ. ನನಗೇನಾಯ್ತು? ನನಗೇನಾಯ್ತು? ಹಾ, ನನಗೇನು ಆಗಿಲ್ಲ. ನಾನು ಮನಸ್ಸು ಅಲ್ಲ, ನನಗೆ ಮನಸ್ಸಿದೆ. ಸೊ ಅದು ನಾವು ಕೆಲಸ ಕರೆಕ್ಟಾಗಿ ಹೇಳ್ತೇವೆ. ನನ್ನ ಮನಸ್ಸಿಗೆ ದುಃಖ ಇದ್ರೆ ಅಂತ ಹೇಳ್ತೇವೆ. ಕಡೆ ಖುಷಿಯಾದ್ರೆ ನಾನು ಭಾಳ ಖುಷಿಯಾಗಿದ್ದೀನಿ ಅಂತ ಹೇಳ್ತೇವೆ. ಅದು ಲಾಜಿಕಲಿ ರಾಂಗ್. ನನ್ನ ಮನಸ್ಸು ಅಂತ ಕರೆಕ್ಟಾಗಿ ಹೇಳ್ತೇವೆ ಕೆಲಸ, ನಾನು ಮನಸ್ಸು ಅಂತ ಹೇಳ್ತೇವೆ. ಸೊ ಯಾವುದು ಲಾಜಿಕಲಿ ಕರೆಕ್ಟು? ಅದು ಬಗ್ಗಲ್ಲಪ್ಪ, ಸಾಫ್ಟ್ವೇರ್ ಬಗ್ಗು ಇಲ್ಲಿ ಅಲ್ವಾ. ಸೊ ನನ್ನ ಮನಸ್ಸು ನಾನು ಬೇರೆ, ಮನಸ್ಸು ಬೇರೆ. ಅರ್ಥ ಆಗ್ತಿದೆಯಾ? ಹೇಗೆ ಮನಸ್ಸಿನ ಸುಖ ಇದೆ ಅಂತ ಗೊತ್ತಾಗತ್ತಾ? ಮನಸ್ಸಿನ ಸಂತೋಷ ಆಯ್ತು ಅಂತ ಗೊತ್ತಾಗತ್ತಾ? ಮನಸ್ಸಿನ ದುಃಖ ಅಂತ ಆಯ್ತು ಅಂತ ಗೊತ್ತಾಗತ್ತಾ? ಅಂದ್ರೆ ಎರಡು ಅನುಭವಕ್ಕೆ ಯಾರು ಬರ್ತೋ ಅದು ನಾನು, ಅದು ಆತ್ಮ. ಆಯ್ತಾ? ಮನಸ್ಸು ನಾನಲ್ಲ, ಬುದ್ಧಿ ನಾನಾ? ತುಂಬ ಯೋಚನೆ ಹತ್ಕೊಂಡ್ಬಿಟ್ಟಿದೆ ನನಗೆ ಅಂತ ಹೇಳಿದೆ. ಯಾರಿಗೆ? ಬುದ್ಧಿಗೆ, ಬುದ್ಧಿಯಲ್ಲಿ. ಅದು ಗೊತ್ತಾಗ್ತಿಲ್ಲ, ಅದು ನಾನು. ಸೊ ಹಾಗಾಗ್ಬಿಟ್ಟು ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನು. ಹಾಗಿದ್ದು ಯಾರು ನಾನು? ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಈ ನಾನು ಅನ್ನೋದಕ್ಕೆ ಏನೇನು ಸೇರಿಸ್ತೀರ ಅದು ಜೀವ ಆಗ್ತು. ಓಕೆ, ಆ ನಾನು ಏನೇನು ಕಳೀತೀರ ಅದು ಶಿವ ಆಗ್ಬಿಡ್ತು. ಸೊ ನೀವು ಶಿವನಾಗಿ ಜೀವನ ಮಾಡ್ತಿರೋ ಅದು ಜೀವ ಆಗಿ ದುಃಖ ಪಡ್ತಿರೋ. ನಾನು ಅನ್ನೋದು ಈಶ್ವರ, ನಾನೇ ಈಶ್ವರ ಅಲ್ಲ. ನಿಮ್ಮ ಲೆಕ್ಕ ನಾನು ಅಂದ್ಕೊಂಡು ದೇಹ ಮನಸ್ಸು ಬುದ್ಧಿ ಬಂದ್ಬಿಡ್ತು. ದೇಹ ಮನಸ್ಸು ಬುದ್ಧಿ ತೆಗೆದ್ಮೇಲೆ ಉಳಿದ್ರು ಶಿವ. ಅದೇ ನೀವು ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಜೀವ, ಕನ್ಫ್ಯೂಷನ್ ತೆಗೆದ್ರೆ ಶಿವ, ಗೊತ್ತಾಯ್ತಾ? ಈಗ ಭಗವಂತ ಬೇರೆ, ನಾನು ಬೇರೆ ಅಲ್ಲ. ಯಾವಾಗ ಕನ್ಫ್ಯೂಷನ್ ತೆಗೆದ್ರೆ, ಏನು ಕನ್ಫ್ಯೂಷನು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಹೆಂಡತಿ ನಾನು, ತಾಯಿ ನಾನು, ಅತ್ತೆ ನಾನು, ಸೊಸೆ ನಾನು, ಅವೆಲ್ಲ ಕನ್ಫ್ಯೂ, ಅವೆಲ್ಲ ಜೀವ, ಅವೆಲ್ಲ ಪಾತ್ರಗಳು. ಶಿವ ಪಾತ್ರ ಅಲ್ಲ, ಶಿವ ಸತ್ಯ, ಗೊತ್ತಾಯ್ತಾ? ಈಗ ಶಿವೋಹಂ ಅಂದ್ರೆ ಏನು ಅಂತ ಅರ್ಥವಾಯ್ತು? ಅರ್ಥ ಆಯ್ತಾ? ಈಗ ನಾನು ನೀವು ಏನಾದರೂ ಜೋಡಿಸಿದ್ರೆ ಅದು ಜೀವ, ಅದು ಜೀವ ಪಾತ್ರ ಮಾತ್ರ. ಆಯ್ತಾ? ಸೂತ್ರಧಾರಿ ಶಿವ. ಅರ್ಥ ಆಯ್ತಾ? ಸೊ ಈಗ ನೀವು ಯಾರು? ಶಿವಸ್ವರೂಪಿ, ಅದೇ ಭಗವಂತ, ಗೊತ್ತಾಯ್ತಾ? ಸೊ ನಾನು ಭಗವಂತ, ನಾನು ಭಗವಂತನ ಸ್ವರೂಪ, ಅದು ನಾನು ಅನ್ನೋದು. ಈ ದೇಹ ನಾನು, ಹೆಂಗಸು ನಾನು, ಗಂಡಸು ನಾನು, ಎಲ್ಲ ಪಾತ್ರಗಳು. ಈ ದೇಹ ಅನ್ನೋದೊಂದು ಯಂತ್ರ ಆ ಶಿವನಿಗೆ. ಸೊ ಹಾಗಾಗ್ಬಿಟ್ಟು ನಾನು ಕೆಲಸ ಮಾಡುವಾಗ ನಾನು ಶಿವನ ಸೇವಕ, ಆದರೆ ಎಲ್ಲವನ್ನು ಬಿಟ್ಟಾಗ ಶಿವಸ್ವರೂಪಿ ನಾನು. ಅರ್ಥ ಆಗ್ತೀಯಾ? ಶಿವಸ್ವರೂಪಿ ಅಂದ್ರೆ ಶಿವನೇ. ಅರ್ಥ ಆಯ್ತಾ? ಶಿವ ಅಂದ್ರೆ ಅರ್ಥನ ಕೇಳ್ಬೇಕು. ಶಿವ ಅಂದ್ರೆ, ಶಿವ ಅಂದ್ರೆ ಅರ್ಥ ಶಾಂತ. ಶಿವ ಅಂದ್ರೆ ಶಾಂತ, ಅದು ವ್ಯಕ್ತಿ ಹೆಸರಲ್ಲ, ಅದು ಅದು ಗುಣದ ಹೆಸರು. ಶಾಂತ, ಆನಂದಕರಕ ಅಥವಾ ಕಲ್ಯಾಣಕಾರಕ, ಅದೆಲ್ಲ ಶಿವ ಅಂತ ಹೇಳೋದು. ಆಯ್ತಾ? ಅದು ನಾನು. ಜೀವನ ಆನಂದ ತಿಳ್ಕೊಂಡಾಗ ದುಃಖ, ಶಿವನ ಆನಂದ ತಿಳ್ಕೊಂಡಾಗ ಮುಕ್ತಿ, ಆನಂದ. ಸೊ ಪುನಃ ಪುನಃ ಶಿವ ನಾನು, ಶಿವೋಹಂ ಶಿವೋಹಂ ಅಂತ ನೆನ್ಪು ಮಾಡ್ಕೋಬೇಕು. ಗೊತ್ತಾಯ್ತಾ? ಹೇಗೆ ನೆನ್ಪು ಮಾಡ್ಕೋಬೇಕು? ನಿಮ್ಮ ಹೆಸರು? ನಾಳೆ ಯಾವ್ದು ಹೆಸರು ಕೇಳಿದ್ರೆ ಶಿಲ್ಪ ಶಿವಹೋಮ್ ಅಂತ ಹೇಳಕ್ ಹೋಗ್ಬಿಡಿ. ಶಿವಹೋಮ್ ನಿಮ್ಗೆ ಗೊತ್ತಿರಲಿ, ಶಿಲ್ಪ ಅಂತ ಹೇಳಿ. ಸಂಸಾರದ ವ್ಯವಹಾರ, ಪ್ರಪಂಚದ ವ್ಯವಹಾರಕ್ಕೆ ನಿಮ್ಮ ಹೆಸರು ಪುರ ಅದೇ, ಅದೇ ವ್ಯವಹಾರ ಅದೇ.
ಆದ್ರೆ ಮನಸ್ಸಲ್ಲಿ ಇರ್ಬೇಕಾಗ್ತದೆ. ಹಾ, ನಿಮಗೆ ನಿಮ್ಗೆ ಗೊತ್ತಿರ್ಬೇಕು, ನಿಮಗೆ ನೀವು ಯಾರಾದ್ರೂ ಗೊತ್ತಿರ್ಬೇಕು ಗೊತ್ತಾಯ್ತಾ, ಅದು ಶಿವೋಹಂ. ಇಷ್ಟು ಮಟ್ಟಿಗೆ ಎಲ್ರಿಗೆ ಕ್ಲಿಯರಾ? ಈಗ ಶಿವೋಹಂ ಆಗಿ ಇರೋದು ಹೇಗೆ ಅಂತ ಪ್ರಶ್ನೆ, ಸಾಧನೆ. ಕ್ಲಿಯರ್? ಶಿವ ಅಂದರೆ ಶಾಂತಿ. ಓಕೆ, ಅದಕ್ಕೆ ಸೋಹಂ ಅಂತ ಹೇಳ್ತಾರೆ. ಸೋಹಂ, ಸೋಹಂ ಅಂದರೆ ಅವನು ನಾನೇ, ಅಂದರೆ ಶಿವನು ನಾನೇ. ಶಿವೋಹಂ ಅಥವಾ ಸೋಹಂ, ಎರಡು ಒಂದೇ. ಓಕೆ, ಈಗ ನಿಮ್ಮ ಉಸಿರನ್ನು ಹೀಗೆ ತಿಳ್ಕೊಳ್ಳಿ. ಉಸಿರು ಹೇಳ್ಕೊಳ್ಳೋಾಗ ಇಲ್ಲೊಂದು ಶಬ್ದ ಆಗುತ್ತೆ ಕುತ್ತಿಗೆಯಲ್ಲಿ. ಉಸಿರು ತಗೊಂಡು ಬಿಡುವಾಗ ಶಬ್ದ ಆಗುತ್ತೆ, ಅದೇನು ಶಬ್ದ ಅದು? ಗೊತ್ತಾಗತ್ತಾ ಏನಾಗುತ್ತೆ ಶಬ್ದ? ಅದು ಉಸಿರು ಒಳಗೆ ತಗೊಂಡಾಗ. ಸೋ ಸೋ ಹಮ್, ಅರ್ಥ ಆಗ್ತಾ? ಹಾಂ, ಎಷ್ಟು ಸಲ ದಿನಕ್ಕೆ ಉಸಿರಾಡ್ತೀರಿ ನೀವು? ದಿನಕ್ಕೆ 21,600 ಸಲ ಉಸಿರಾಡ್ತೇವೆ ನಾವು. ಬದುಕಿರೋದಂದ್ರೆ ಉಸಿರಾಡೋದು, ಉಸಿರಾಡೋದ್ರೆ ಬದುಕಿರೋದು. ನಿಮಗೆ ಪ್ರತಿ ಕ್ಷಣ ಶಿವೋಹಂ ಅಂತ ನೆನಪಿರಲಿ ಅಂತ ಭಗವಂತ ಆ ಶಬ್ದ ಇಟ್ಟಿದ್ದಾನೆ ಇಲ್ಲಿ ಕುತ್ತಿಗೆಯಲ್ಲಿ. ಶಿಲ್ಪ ಅಂತ ಮರ್ತೋಗ್ಬಿಡ್ತೀರಾ, ಭಾಗ್ಯಲಕ್ಷ್ಮಿ ಅಂತ ಮರ್ತೋಗ್ಬಿಡ್ತೀರಾ, ಅತ್ತೆ ಅಂತ ಮರ್ತೋಗ್ಬಿಡ್ತೀರಾ. ನಿಮಗೆ ಪುನಃ ಪುನಃ ನೆನಪುಗಳಿಂದ ಒಂದು ಇದು ಟೈಮರ್ ಇಟ್ಟಿದ್ದಾರೆ, ಶಿವೋಹಂ ಶಿವೋಹಂ ಅಂತ ಭಗವಂತ ಇಟ್ಬಿಟ್ಟಿದ್ದಾನೆ ಶಿವ. ಅದೇನದು ನೀವು ಹೇಳಬೇಕಾಗಿಲ್ಲ, ಅದು ಉಸಿರು ಉಸಿರು ಇಟ್ಬಿಟ್ಟಿದ್ದಾನೆ ನಿಮ್ಗೆ, ಬರೀ ನೆನ್ಪು ಮಾಡ್ಕೊಳ್ಳಿಕ್ಕೆ. ಪಶುವಾರದ ಇದೆ ಅಂತ ಗೊತ್ತಿರಲ್ಲ, ಈಗ ನೆನ್ಪು ಬರ್ತದೆ. ಈಗ ಅಲಾರಾಮ್ ಕ್ಲಾಕ್ ಅದು. ಏನು ಅಲಾರಾಮ್ ಕ್ಲಾಕ್ ಅದು? ಶಿವೋಹಂ ಶಿವೋಹಂ ಸೋಹಂ ಶಿವೋಹಂ ಶಿವೋಹಂ ಶಿವಸ್ವರೂಪಿ ನಾನು ಅಂತ ನೆನಪು ಮಾಡ್ಕೊಳ್ಳಿಕ್ಕೆ ಭಗವಂತ ಒಂದು ಎಷ್ಟು ಸಲ ಇಟ್ಟಿದ್ದಾನೆ? ನೀವು ಬದುಕಿರುವಾಗ ಪ್ರತಿ ಕ್ಷಣ ನಿಮಗೆ ನೆನಪು ಬರಲಿ ಅಂತ ಇಟ್ಟಿದ್ದಾನೆ. ನೆನಪು ಮಾಡ್ಕೊಂಡ್ರ ನಮ್ಗೇನೋ ಪಕ್ಕ ಮರ್ತೋಗ್ಬಿಡ್ತಂತ ಭಗವಂತ ಏನು ಮಾಡಿದ್ದಾನೆ? ಶಿವೋಹಂ ಸೋಹಂ ಸೋಹಂ ಅಂತ ಅದು ಕುತ್ತಿಗೆಲಿ ಇಟ್ಬಿಟ್ಟಿದ್ದಾನೆ. ಆಯ್ತಾ, ನೀವೇನು ಅದನ್ನು ಪುನಃ ಬಾಯಿ ಹೇಳಬೇಕಾಗತ್ತೇನೆ ಇಲ್ಲ, ಅದು ರಿಮೈಂಡರ್ ನಿಮಗೆ. ಗೊತ್ತಾಯ್ತಾ? ಸೊ ಶಿವೋಹಂ ಅಂತ ಹೇಳಿದ್ರೆ ಏನದು? ಶಿವೋಹಂ ಅಂದರೆ ಶಾಂತಿ ನಾನು. ಆಯಿತಾ, ಅದನ್ನೀಗ ನಾವು ಅದನ್ನು ಅರ್ಥಕೊಳ್ಳೋಣ, ಅದನ್ನು ಅಡಿ ಅನುಭವಿಸ್ಬಿಡೋಣ. ಏನು ಸುಮ್ಮನೆ ಯಾಕೆ ಶಾಂತಿ ಶಾಂತಿ ಅಂತ ಹೇಳ್ಕೊಂಡು ಯಾವ ಹುಡುಗಿ ಹೆಸರುಗಳನ್ನ ತಿಳ್ಕೊಂಡು ನಾವು? ಆಯಿತಾ, ಶಾಂತಿಯನ್ನು ಪಡಿಬೇಕಾ? ಸೊ ಲೆಟ್ ಅಸ್ ಡೂ ದ್ಯಾಟ್ ರೈಟ್. ಈಗ ಉಸಿರು, ಉಸಿರೇ ಜೀವನ, ಉಸಿರು ಇಲ್ಲದೆ ಜೀವನ ಇಲ್ಲ ರೈಟ್. ಆ ಉಸಿರು ಹೊರಕ್ಕೆ ಹೋದ ಕೂಡ ಶರೀರಕ್ಕೆ ಜೀವ ಬರ್ತದೆ, ಉಸಿರು ಹೊರಕ್ಕೆ ಹೋದ ಕೂಡ ಶರೀರಕ್ಕೆ ಜೀವ ಹೋಗ್ತದೆ. ಆನ್ ಆಫ್ ಆನ್ ಆಫ್. ಆಯಿತಾ, ಹಾಗೆ ನಾವು ಸಾಯೋದು ಯಾವಾಗ? ಸಾಯೋದು ಯಾವಾಗ ನಾವು? ನಮ್ಮ ನಿಮ್ಮಲಿಕ್ಕಲ್ಲಿ ಯಾವಾಗ ಸಾಯ್ತೀರಪ್ಪ ನೀವು? ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಕ್ಷಣ ಕ್ಷಣಕ್ಕೂ ಹುಟ್ಟು ಸಾವು ಇಲ್ಲಿ ಇಲ್ಲೇ. ಪ್ರತಿ ಸಲ ಉಸಿರು ಒಳಕ್ಕೆ ಹೋದಾಗ ಆ ದೇಹಕ್ಕೆ ಚಲನೆ ಬರ್ತದೆ, ಹೊರಕ್ಕೆ ಹೋದಾಗ ಆಫ್ ಆಗ್ಬಿಡ್ತದೆ. ಇದು ಹೇಗುತ್ತೆ, ದೀಪಾವಳಿಯಲ್ಲಿ ಬಲ್ಬ್ ಹಾಕ್ತಿಲ್ಲ, ಪುಕ್ 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 ಪುಕ್, ಆನ್ ಆಫ್ ಆನ್ ಆಫ್. ನಿಮ್ಮ ಶರೀರ ಆನ್ ಆಫ್ ಆನ್ ಆಫ್ ಆಗ್ತಾ ಇದೆ. ಆಫ್ ಈಸ್ ಡೆತ್, ಆನ್ ಈಸ್ ಲೈಫ್. ಅದರ ಫಾಸ್ಟಾಗಿ ಆಗ್ತದೆ ಅಷ್ಟೇ. ಅರ್ಥ ಆಗ್ತೀಯಾ? ನಾವೆಂತ ಒಂದೇ ಅಲ್ಲ ಒಂದು ಸಾಯ್ತೀವಿ ಅಂತ, ಅದು ಅದು ಸಾಯುವುದಲ್ಲ, ಸಾಯುವುದು ಪ್ರತಿ ಕ್ಷಣ. ಅದು ಆವಾಗ ಸಾಯ್ತೀವಲ್ಲ 70 ವರ್ಷ 80 ವರ್ಷ, ಅದು ದೇಹ ಬಲ್ಬ್ ಫ್ಯೂಸ್ ಆಗ್ಬಿಟ್ಟಿದೆ ಅಷ್ಟೇ. ಆಯಿತಾ, ಬಲ್ಬ್ ಇದು, ಇದು ಶರೀರ ಅಂದ್ರೆ ಬಲ್ಬು. ಆನ್ ಆಫ್, ಆಫ್ ಅಂದರೆ ಡೆತ್, ಆನ್ ಅಂದರೆ ಲೈಫ್. ಓಕೆ, ಕಡೆಗೆ ಒಂದು 60 ವರ್ಷ 70 ವರ್ಷ ಸಾಯ್ತೀವಲ್ಲ, ಅದು ಇದು ಫ್ಯೂಸ್, ಬಲ್ಬ್ ಬಲ್ಬ್ ಹೋಗ್ಬಿಡ್ತು. ಆಯಿತಾ, ಅದು ನನಗೇನಾಗಿಲ್ಲಲ್ಲ, ಇದು ಆನ್ ಆಫ್ ಆಗಿದ್ರೆ ನನಗೇನಾಗಿಲ್ಲಲ್ಲ. ಯಾಕೆ? ನಾನು ದೇಹ ಅಲ್ಲ, ಇದಕ್ಕೆ ಕೊಡೋ ಚೈತನ್ಯ ನಾನು. ಆ್ಯಕ್ಚುಲಿ ಜನರ ಕಲ್ಪನೆಯಲ್ಲಿ ತಪ್ಪು, ಸಾವು ಅಂದರೆ ಕಲ್ಪನೆ 60 ವರ್ಷ 70 ವರ್ಷ ಅಂದರೆ ಆಗುತ್ತೆ ಅಂತ, ಹಾಗಲ್ಲ. ಅದು ಸಾವು ದೇಹಕ್ಕೆ ಪ್ರದಕ್ಷಿಣ, ಆನ್ ಆಫ್ ಆನ್ ಆಫ್. ಅದು ಫಾಸ್ಟಾಗಿ ಆಗ್ತಾಯಿದೆ ಅಷ್ಟೇ, ನಮಗೆ ಗೊತ್ತಾಗ್ತಾ ಇಲ್ಲ. ಮಾಡ್ತಾಯ್ತಾ? ಹಾಂ, ಸೊ ಬಟ್ ಐ ಆಮ್ ಡೆತ್ಲೆಸ್, ನನಗೆ ಸಾವಿಲ್ಲ. ಯಾಕಂದರೆ ಇದನ್ನು ಯಾರು, ನನಗೆ ಸಾವಿಲ್ಲ ಅಂತ ಅನುಭವ ಇದೆ ನನಗೆ, ಯಾಕಂದರೆ ದೇಹ ಆನ್ ಆಫ್ ಆಗ್ತಾಯಿದೆ, ಬಟ್ ನನಗೇನು ಆಗ್ತಾಯಿಲ್ಲ. ಅರ್ಥ ಆಗ್ತಿದೆಯಾ? ಸೊ
ಇದು ಅರ್ಥ ಆದಾಗ ನಮಗೆ ಸಾವು ಅನ್ನೋ ಹೆದರಿಕೆ ಹೋಗ್ಬಿಡ್ತದೆ. ಯಾಕಂದರೆ ಪ್ರತೀಕ್ಷಣ ಹುಟ್ಟು ಸಾವು, ಆನ್ ಆಫ್ ಆನ್ ಆಫ್. ಕಡೆಗೆ ಒಂದು ದಿವಸ ಸಾಯ್ತವೆ, ಅದು ಶರೀರ ಫ್ಯೂಸ್ ಆಯಿತು, ಇನ್ನೊಂದು ಶರೀರ ಬಂತು. ಆದರೆ ನನಗೆ ಏನೂ ಆಗ್ತಾಯಿಲ್ಲ, ಯಾಕಂದ್ರೆ ನಾನು ಶರೀರ ಅಲ್ಲ. ಅರ್ಥ ಆಗ್ತೀಯಾ? ಸೊ ಇಲ್ಲಿ ಆನ್ ಇದೆ, ಆಫ್ ಇದೆ, ಆನ್ ಆಫ್, ಮಧ್ಯ ಆನ್ ಆಫ್ ಮಧ್ಯ ಸ್ವಲ್ಪ ಗ್ಯಾಪ್ ಇದೆ. ನೀವು ಸರಿಯಾಗಿ ಗಮನಿಸಿದ್ರೆ ಆನ್ ಆಫ್ ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ಆನ್ ಇಲ್ಲ ಆಫ್ ಇಲ್ಲ, ಅವಾಗೇನಿದೆ ಅಲ್ಲಿ ಖಾಲಿ ಅಂದ್ರೆ ಏನದು? ಆನ್ ಅಂದರೆ ಲೈಫು, ಆಫ್ ಅಂದರೆ ಡೆತ್ತು. ಆನ್ ಆಫ್ ಮಧ್ಯೆ ಗ್ಯಾಪ್ ಇದೆಯಲ್ಲ, ಅದರಲ್ಲಿ ಏನಾಗುತ್ತೆ? ಲೈಫು ಅಲ್ಲ, ಡೆತ್ತು ಅಲ್ಲ, ಅದು ಆತ್ಮ. ಯಾಕೆ ಆತ್ಮ ಇಸ್ ಬಿಯಾಂಡ್ ಲೈಫ್ ಅಂಡ್ ಡೆತ್. ಲೈಫು ಡೆತ್ ಇಲ್ಲದಿದ್ದಾಗ ಆತ್ಮ ಅನುಭವ ಆಗುತ್ತೆ, ಅಲ್ಲಿ ಅಲ್ಲೇ ಇರ್ತದೆ ಅದು. ಎಲ್ಲಿ ಮಧ್ಯ ಆ ಲೈಫ್ ಡೆತ್ ಇದ್ದಾಗ ಅದು ಅಸಲು ಮರದ ಇದಾಗುತ್ತೆ, ಕವರ್ ಆಗಿರ್ತದೆ. ಆಯಿತಾ? ಆನ್ ಆಫ್ ಗ್ಯಾಪಲ್ಲಿ ಆತ್ಮ. ಅರ್ಥ ಆಗ್ತೀಯಾ? ಸಿಂಪಲ್. ಸೊ ಉಸಿರು ನಿಮ್ಗೆ ಏನು ಹೇಳ್ತಾ ಇದೆ? ಶಿವಸ್ವರೂಪಿ ನಾನು ಅಂತ. ಆಯಿತಾ? ಈಗ ಉಸಿರು ಎಲ್ಲಿ ಬರ್ತದೆ? ಉಸಿರು ಎಲ್ಲಿಂದ ಬರ್ತದೆ, ಎಲ್ಲಿಗೆ ಹೋಗುತ್ತದೆ ಹೇಳೋಣ ನಾನು ಸ್ವಲ್ಪ. ಉಸಿರು ಎಲ್ಲಿಂದ ಬರ್ತದೆ ನಿಮ್ಮೊಳಗೆ? ಉಸಿರು ಎಲ್ಲಿಂದ ಬರ್ತದೆ ಗಾಳಿ ನಿಮ್ಮೊಳಗೆ? ಮೂಗಿಗೆ ಎಲ್ಲಿಂದ ಬರ್ತದೆ? ಉಸಿರು ಎಲ್ಲಿಂದ ಬರ್ತದೆ? ಗಾಳಿಯಿಂದ ಉಸಿರು ಬರ್ತದೆ. ಗಾಳಿ ಎಲ್ಲಿಂದ ಬಂತು? ಪ್ರಪಂಚ ಎಲ್ಲಿಂದ ಬಂತು? ಪ್ರಕೃತಿ ಎಲ್ಲಿಂದ ಬಂತು? ದೇವರಂದ್ರೆ ಯಾರು? ಹಾ, ನಮ್ಮ ಉಸಿರು ಬರ್ತು ಶಿವನಿಂದಲೇ. ಆಯ್ತಾ? ಉಸಿರು ಹೋಗುದು ಎಲ್ಲಿಗೆ? ಹೊಟ್ಟೆ ಭಾಗ, ಅಲ್ಲಿ ಹೋಗಿ ಸ್ಟಾಪ್ ಆಗುತ್ತೆ, ಅದು ಶಿವನೇ. ಶಿವ ಅಂದರೆ ನಿಮ್ಮ ಲೆಕ್ಕದಲ್ಲಿ ಬೇರೆ ಅಂತ ಕಲ್ಪನೆ ಹಾಕೋಬೇಡಿ. ಶಿವ ಅಂದರೆ ಶಾಂತಿ. ಆ ಶಾಂತಿಯಲ್ಲಿ ಉಸಿರು ಹುಟ್ಕೊಳ್ತದೆ, ಶಾಂತಿಯಲ್ಲಿ ಸೇರ್ಕೊಳ್ತದೆ, ಅದು ಶಿವೋಹಂ ಶಿವೋಹಂ ನೆನ್ ಮಾಡ್ತಾ ಇದೆ. ಸೊ ನೀವು ಗಮನಿಸ್ಬೇಕೀಗ. ಲೆಟ್ ಸ್ಟಾರ್ಟ್. ರೈಟ್, ಲೈಟ್ ಸ್ವಲ್ಪ ಆಫ್ ಮಾಡ್ತೀರಿ. ಅದು ಓಕೆ, ಈಗ ನಿಮ್ಮ ಉಸಿರು ಹೋಗುತ್ತೆ. ನೀವು ಗಮನಿಸ್ಬೇಕಾದ್ದು ಉಸಿರಲ್ಲ, ಗಮನಿಸ್ಬೇಕಾದ ನಾಭಿ. ಅದು ಹೊಟ್ಟೆ ಮೂವ್ ಆಗ್ತದೆ, ಹೊಟ್ಟೆ ಒಳಕ್ಕೆ ಹೊರಕ್ಕೆ ಮೂವ್ ಆಗ್ತದೆ. ಹೊಟ್ಟೆ ಉಸಿರನಲ್ಲ, ಉಸಿರು ಒಳಕ್ಕೆ ಹೋದಾಗ ಹೊಟ್ಟೆ ಮೇಲಕ್ಕೆ ಹೋಗುತ್ತೆ, ಉಸಿರು ಹೊರಕ್ಕೆ ಹೋದಾಗ ಒಳಕ್ಕೆ ಹೋಗ್ತದೆ. ಉಸಿರು ನಿಂತಾಗ ಒಂದು ಕ್ಷಣ ನಾಭಿ ಚಲನೆ ನಿಲ್ತದೆ. ಓಕೆ, ಮೂರು ಚಲನೆಗಳು, ಇನ್ ಔಟ್ ಸ್ಟಾಪ್, ಬರ್ತ್ ಡೆತ್ ಆತ್ಮ, ಮೂರು. ಸರಿನಾ? ಹುಟ್ಟು ಸಾವು ಮತ್ತು ಆತ್ಮ, ಇದನ್ನು ಮೂರನ್ನು ಗಮನಿಸ್ಬೇಕು. ಬರೀ ಚಲನೆ ಮಾತ್ರ, ಯಾವುದು? ಹೊಟ್ಟೆಯ ಚಲನೆ. ನಿಮಗೆ ಪಕ್ಕನೆ ತುಂಬ ಯೋಚನೆಗಳು ಬಂತು. ಯಾವ ಯೋಚನೆಗಳು? ಯಾವುದೊಂದು ಮಾಸ್ಕ್ ಬಂತು, ನನ್ನ ಫ್ರೆಂಡ್ ಕತೆ ಏನಾಯಿತು, ಅವಳು ಎಲ್ಲಿ ಹೋದ್ಲು, ಅವಳು ಎಲ್ಲಿ ಮ್ಯಾರೇಜ್ ಮಾಡಿಕೊಂಡ್ಲು. ಆಯಿತಾ? ಇಮಿಡಿಯೇಟ್ಲಿ ಏನು ಮಾಡಬೇಕು? ಉಸಿರು ನೆನ್ ಮಾಡಬೇಕು. ಶಿವೋಹಂ, ಅಗೇನ್ ಕಮ್ ಬ್ಯಾಕ್ ಟು ದಿಸ್, ಶಿವೋಹಂ ರಿಪೀಟ್ ಮಾಡ್ತಾ ಕೂತ್ಕೋಬೇಕಾಗಿಲ್ಲ. ಕ್ಲಿಯರ್? ಲೆಟ್ ಸ್ಟಾರ್ಟ್.